तृतीय भाषा कन्नड विद्यार्थिगळिगे स्वागत। विद्यार्थिगळे यक्ष प्रश्ने अन्नुव विभागदल्ली इरुवंतह भाषा चटुवटिके नानु माडियायितु। ईग व्याकरण भागवन्न ईग नोडोण। ಅಲ್ಲಿಗ ಭಾಷಾ ಚಟುವಟಿಕೆಯಲ್ಲಿ ಇರುವಂತಹ ಒಂದು ದೊಡ್ಡ ಪ್ಯಾರಾ ಉಂಟಲ್ಲ, ಅದು ನಾನು ಮೊನ್ನೆ ಓದಿದ್ದೆ. ಅದನ್ನು ನೀವು ಏನು ಮಾಡಬೇಕು, ಸಂಭಾಷಣಾ ರೂಪದಲ್ಲಿ ಬರಿಬೇಕು. ಅಲ್ಲಿ ಸೂರ್ಯ, ಮಾರುತ ಮತ್ತು ಒಬ್ಬ ಕಂಬಳಿ ಹೊತ್ತುಕೊಂಡಂತ ಮನುಷ್ಯ, ಈ ಮೂರು ರೀತಿಯಲ್ಲಿ ಆಗುತ್ತ ಅಭಿನಯ ಆಗುವ ಹಾಗೆ ನೀವು ಅದನ್ನು ಮಾಡಬೇಕು. ನಿಮ್ಮದೊಂದು ರಫ್ ಬುಕ್ ಅಥವಾ ಏನಾದರೂ ಒಂದು ಕ್ರಿಯಾ ಚಟುವಟಿಕೆ ಪುಸ್ತಕದಲ್ಲಿ ಅದನ್ನು ಮಾಡ್ತಾ ಬನ್ನಿ. ನೀವೇ ಅದನ್ನು ಕ್ರಿಯೇಟ್ ಮಾಡಿ, ನಾಟಕವನ್ನು ಬರೆಯುವ ಹಾಗೆ. ಏನು ಕಷ್ಟ ಆಗುದಿಲ್ಲ, ಅವರ ಸಂಭಾಷಣೆಯನ್ನು ಬರೆಯುವಂಥದ್ದು. ನೀವು ಯಾರ ಮನೆಯಲ್ಲಿದ್ದು ನಿಮ್ಮ ಅಣ್ಣ ತಮ್ಮಂದ್ರೆ ಯಾರಿದ್ದು ನೀವು ಅದನ್ನು ಅಭಿನಯ ಕೂಡ ಮಾಡಬಹುದು. ಒಂದು ಸುಂದರವಾದಂತಹ ನಾಟಕವನ್ನು ಸಣ್ಣ ಸ್ಕಿಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಅಲ್ಲಿಗ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ಕೂಡ ಸಮಾನರು. ಯಾವುದೇ ಒಂದು ಕಾರ್ಯ ಕೀಳಲ್ಲ, ಯಾವುದೇ ಒಂದು ಕಾರ್ಯ ಮೇಲಲ್ಲ ಅನ್ನೋ ಒಂದು ದನ್ನ ಏನನ್ನ ನೀತಿಯನ್ನಲ್ಲಿ ಬೋಧಿಸುವಂತಹ ಒಂದು ಕತೆ ಅದು ಆಗಿರ್ತದೆ. ನಾವು ಯಾವುದೇ ಕೆಲಸವನ್ನ ಕೀಳು ಮೇಲು ಅಂತ ಹೇಳಲಿಕ್ಕಿಲ್ಲ. ಹಾಗೆ ಅಲ್ಲಿ ಕೂಡ ಅಷ್ಟೇ, ಮಾರುತ ಆಗಲಿ ಸೂರ್ಯ ಆಗಲಿ ಇಬ್ಬರು ಕೂಡ ತಮ್ಮದು ಅಂತ ಹೇಳಿ, ಅಲ್ಲಿ ಸೂರ್ಯ ಹಾಗೆ ಅನ್ಕೊಳ್ಳೋದು, ಮಾರುತ ಮಾತ್ರ ಅನ್ಕೊಂಡಿರ್ತಾನೆ ನನ್ನವೇ ನನ್ನದೇ ಕೆಲಸ, ನಾನು ಬೀಸುವಂತಹ ಗಾಳಿ ಬಹಳ ಶ್ರೇಷ್ಠ ಅಂತ ಹೇಳಿ ಅದ್ರ ಕೊನೆಗೆ ಅವನಿಗೆ ಬುದ್ಧಿ ಬರ್ತದೆ. ಅಂತ ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನಮಗೆ ನೀತಿಯುತವಾದಂತಹ ಒಂದು ಇದನ್ನು ಕೂಡ ನಾವು ಅಲ್ಲಿ ಕಂಡುಕೊಳ್ತೇವೆ. ಯಾರು ಮೇಲಲ್ಲ ಮೇಲಲ್ಲ ಮತ್ತು ಯಾರು ಕೀಳು ಅಲ್ಲ ಅಂತ, ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆ ಅಲ್ಲ ಅನ್ನೋದು. ಈಗ ವ್ಯಾಕರಣ ಭಾಗದಲ್ಲಿ ನೋಡೋಣ. ಇಲ್ಲಿಗ ಕರ್ತೃ, ಕರ್ಮ, ಕ್ರಿಯಾಪದಗಳು ಈ ಒಂದು ವಿಷಯವನ್ನಲ್ಲಿ ಹೇಳ್ತಾ ಇದ್ದಾರೆ. ಕರ್ತೃ ಅಂದರೆ ಕ್ರಿಯೇಟರ್, ಕರ್ಮ ಅಂದರೆ ಏನನ್ನು ನೀವು ಮಾಡ್ತೀರೋ ಆ ಕೆಲಸ ಅಂತ ಹೇಳಿ ಅರ್ಥ ಕರ್ಮ ಅಂದರೆ. ನೆಕ್ಸ್ಟ್ ಕ್ರಿಯಾ, ಕ್ರಿಯಾಪದ ಇಷ್ಟನೀಗ ನಾವು ಅದನ್ನು ನಿಮ್ಗೆ ಗೊತ್ತಿರುವಂಥದ್ದೇ. ಇದನ್ನೀಗ ನೋಡೋಣ ಎಂತ ಅಂತ ಹೇಳಿ, ಆ ಸೆಂಟೆನ್ಸ್ ನಾವು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು. ಕರ್ತೃ ಕರ್ಮ ಕ್ರಿಯಾಪದಗಳು ಭಾಗ ಅಂತ ಹೇಳ್ತಾರೆ. ಕರ್ತೃ ಅಂದರೆ ನೋಡೋಣ, ಕರ್ತೃಪದ, ಕರ್ಮಪದ, ಕ್ರಿಯಾಪದ ಹಾಗೂ ಅವುಗಳ ವಿಶೇಷಣಗಳಿಂದ ಕ್ರಮವಾಗಿ ಬರೆದ ಪದ ಸಮೂಹವೇ ವಾಕ್ಯವೆನಿಸುವುದು. ಅನೇಕ ಪದಗಳನ್ನು ಪರಸ್ಪರ ಸಂಬಂಧ ಉಂಟಾಗುವಂತೆ ಜೋಡಿಸುವುದೇ ವಾಕ್ಯ ರಚನೆ ಎನಿಸುವುದು. ಈಗ ಒಂದು ವಾಕ್ಯ ಅಂತ ಹೇಳಿ ಆಗಬೇಕಾದ್ರೆ, ಮೀನ್ಸ್ ಸೆಂಟೆನ್ಸ್ ಅಂತ ಹೇಳಿ ಆಗಬೇಕಾದ್ರೆ ಅಲ್ಲಿ ಏನೆಲ್ಲ ಬೇಕು, ಕರ್ತೃಪದ ಬೇಕು, ಕರ್ಮಪದ ಬೇಕು, ಕ್ರಿಯಾಪದ ಬೇಕು, ಅದೇ ರೀತಿ ವಿಶೇಷಣಗಳು. ವಿಶೇಷಣಗಳು ಅಂದರೆ ಏನು, ಸುಂದರ, ಕಪ್ಪು, ಬಿಳುಪು, ಇದನ್ನು ಎಡ್ಜೆಕ್ಟಿವ್ ನೀವು ಇಂಗ್ಲೀಷಲ್ಲಿ ಹೇಳ್ತೀರಾ. ಇಂಥ ಶಬ್ದಗಳು ಕೂಡ ಉಪಯೋಗ ಮಾಡಿಕೊಂಡು ನಾವೇನು ಮಾಡ್ತೇವೆ, ಒಂದು ವಾಕ್ಯವನ್ನು ರಚನೆ ಮಾಡ್ತೇವೆ. ಅದರಲ್ಲಿ ಯಾರು ಬೇಕೋ, ಕರ್ತೃ ಮತ್ತು ಕರ್ಮ ಮತ್ತು ಕ್ರಿಯಾಪದ ಇಷ್ಟಂತ ಪ್ರಧಾನ. ಕರ್ತೃ ಅಥವಾ ಕ್ರಿಯಾಪದ ಅಂತ ಬೇಕೇ ಬೇಕು, ಅಥವಾ ಕರ್ಮಪದ ಅಥವಾ ಕ್ರಿಯಾಪದ ಬೇಕೇ ಬೇಕು, ವಿಶೇಷಣ ಅದಕ್ಕೆ ಅಡಿಷನ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಮಾಡುವಂತಹ ಒಂದು ಪದ ಸಮೂಹಗಳನ್ನು ನಾವೇನು ಹೇಳ್ತೇವೆ, ವಾಕ್ಯ ಅಂತೇಳಿ ಹೇಳ್ತೇವೆ. ಹೇಳ್ತಾರೆ ನೋಡಿ, ಕರ್ತೃಪದ, ಕರ್ಮಪದ, ಕ್ರಿಯಾಪದ ಹಾಗೂ ಅವುಗಳ ವಿಶೇಷಣಗಳಿಂದ ಕ್ರಮವಾಗಿ ಅಂದರೆ ಬಾರಿ ಒಂದು ಸಿಸ್ಟಮ್ಯಾಟಿಕ್ ಅಂತ ಹೇಳಿ ಅಥವಾ ಕ್ರಮವಾಗಿ ಬರೆದ ಪದ ಸಮೂಹವೇ ವರ್ಡ್ ಗುಂಪು, ಅದನ್ನು ವರ್ಡ್ಗಳೊಂದು ಅದನ್ನು ಸಮೂಹವನ್ನೇ ನಾವೇನು ಹೇಳ್ತೇವೆ, ವಾಕ್ಯ ಅಂತೇಳಿ ಕರಿತೇವೆ. ವಾಕ್ಯವೆನಿಸುವುದು ಅನೇಕ ಪದಗಳನ್ನು ಪರಸ್ಪರ ಸಂಬಂಧ ಉಂಟಾಗುವಂತೆ ಜೋಡಿಸುವುದೇ ವಾಕ್ಯ ರಚನೆ ಎನಿಸುವುದು. ಹೀಗೆ ಇಂತಹ ಒಂದು ಅನೇಕ ಪದಗಳನ್ನು ಪರಸ್ಪರ ಸಂಬಂಧ ಅಂದರೆ ಅದಕ್ಕೆ ರಿಲೇಷನ್ ಬೇಕು, ಅದಕ್ಕೆ ಒಂದೊಂದಕ್ಕೊಂದು ಕನೆಕ್ಷನ್ ಬೇಕು, ಈ ರೀತಿಯಾಗಿ ಮಾಡುವಂಥ ಜೋಡಿಸುವುದನ್ನೇ ನಾವೇನು ಹೇಳ್ತೇವೆ, ವಾಕ್ಯ ರಚನೆ. ಅರ್ಥ ಆಯ್ತಾ? ಸೆಂಟೆನ್ಸ್ ಮೇಕಿಂಗ್ ಅಂತ ಹೇಳ್ತಾರೆ ಅಂದರೆ ಆ ರೀತಿಯಾಗಿ ವಾಕ್ಯ ರಚನೆಯನ್ನು ಮಾಡ್ತೇವೆ. ಅಂಥ ವಾಕ್ಯ ಬಹಳಷ್ಟು ಮಾಡೋದು ಪ್ಯಾರ್ ಅಂತ ಹೇಳಿ ಆಗ್ತದೆ. ಹೀಗೆ ಪ್ಯಾರ್ ಅನ್ನು ಮತ್ತು ದೊಡ್ಡ ಇದನ್ನು ಮಾಡುವಾಗ ದೊಡ್ಡ ಒಂದು ಕಥೆ ಆಗ್ಬೋದು ಅಥವಾ ಒಂದು ದೊಡ್ಡ ಗದ್ಯವೇ ಆಗ್ಬೋದು. ಈ ರೀತಿಯಾಗಿ ನಾವು ಪದಗಳ ಅಕ್ಷರಗಳ ಸಮೂಹ, ಪದಗಳ ಸಮೂಹ, ವಾಕ್ಯಗಳ ಸಮೂಹ ಸೇರಿ ನಾವು ದೊಡ್ಡ ಒಂದನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ಏನಿರಬೇಕು, ಕರ್ತೃ, ಕರ್ಮ, ಕ್ರಿಯಾ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷಣಗಳು, ಇದು ಆದರೆ ಏನಾಗ್ತದೆ, ವಾಕ್ಯ ಅಂತೇಳಿ ಕರೆಯಲ್ಪಡೋದು. ಇದು ಗೊತ್ತಿರಬೇಕು ನಿಮಗೆ. ಕೆಳಗಿನ ವಾಕ್ಯಗಳನ್ನು ಗಮನಿಸಿ, ಉದಾಹರಣೆ ಕೊಡ್ತಾರೆ. ಈಗ ನನಗೆ ಹೂವುಗಳೆಂದರೆ ಬಹಳ ಇಷ್ಟ, ಆ ಬೊಂಬೆಯ ಪುಸ್ತಕವನ್ನು ಕೊಡು, ನಾಳೆ ಅವರು ಯಾವ ಊರಿಗೆ ಹೋಗುತ್ತಿರುವರು ಅಂತ ಹೇಳಿ ಈಗ ಮೂರು ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಈಗ ನನಗೆ ಹೂವುಗಳೆಂದರೆ ಇಷ್ಟ, ಇಲ್ಲೊಂದಿಗೆ ವಾಕ್ಯ ರಚನೆ ಆಗಿದೆ ನೋಡಿಲೀಗ. ಮತ್ತೊಂದು, ಆ ಬೊಂಬೆಯ ಪುಸ್ತಕವನ್ನು ಕೊಡು, ನಾಳೆ ಅವರು ಯಾವ ಊರಿಗೆ ಹೋಗುತ್ತಿರುವರು. ಮೇಲಿನ ಪದ ಸಮೂಹಗಳನ್ನು ಓದಿದಾಗ ಅವು ಅರ್ಥವಾಗ್ತವೆ. ಈಗ ನಿಮ್ಗೆ ಅರ್ಥ ಆಯ್ತು ಏನು ಅಂತೇಳಿ, ಅದು ಏನು ಮಾಡಬೇಕು ಅಂತೇಳಿ ಆ ಸೆಂಟೆನ್ಸ್ಗೆ ಅದು ಏನು ಅಂತೇಳಿ ಅರ್ಥ ಆಗ್ತದೆ. ಮುಂದಿನ ಸಮೂಹಗಳನ್ನು ಗಮನಿಸಿರಿ. ಈಗ ಇಲ್ಲಿ ಇನ್ನೊಂದು ಮುಂದಿನ ಸಮೂಹದನ್ನೇ ಕೊಡ್ತಾರೆ. ಈಗ ಇದನ್ನೇ, ಈ ಒಂದು ಇದನ್ನೇ ನಾವು ಉಲ್ಟ ಮಾಡೋಣ. ಈಗ ನೋಡಿ, ನಾನು ಒಂದು ವಾಕ್ಯನ ಮಾತ್ರ ತಗೊಂಡು ಹೇಳ್ತಾ ಇದ್ದೇನೆ. ಉದಾಹರಣೆಗೆ, ಇಷ್ಟ, ಹೂವು, ಬಹಳ ಎಂದರೆ ನನಗೆ. ಆಯಿತಾ? ಈಗ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಈಗ ಇಷ್ಟ, ಹೂವು, ಬಹಳ ಎಂದರೆ ನನಗೆ, ಕೊಡು ಪುಸ್ತಕವನ್ನು, ಬೊಂಬೆಯ ಆ, ಯಾವ ಅವರು ಊರಿಗೆ ಹೋಗುತ್ತಿರುವರು ನಾಳೆ,
ಈಗ ಈ ಒಂದು ಸೆಂಟೆನ್ಸಲ್ಲೂ ಮತ್ತು ಮೇಲಿರುವ ಸೆಂಟೆನ್ಸಲ್ಲಿ ವ್ಯತ್ಯಾಸ ಗಮನಿಸೋಣ. ಇಲ್ಲಿರುವ ಪದಗಳು ಅವೇ ಆದರೂ ಅರ್ಥವಾಗುವುದಿಲ್ಲ. ಈಗ ಪದಗಳು ಅದೇ ಇಷ್ಟ ಇಷ್ಟ ಹೂಗಳಂದ್ರೆ ಹೂಗಳಂದ್ರೆ ನನಗೆ ನನಗೆ ಎಂದರಲ್ಲಿ ಹಾಗಲಿಲ್ಲ, ಹೂಗಳಂದ್ರೆ ಇಲ್ಲಿ ಎಂದರದಲ್ಲಿ ಉಂಟು, ಎಂದರೆ ಎಂದರೆ, ಹೀಗೆ ಈ ರೀತಿಯಾಗಿ ಪದಗಳು ಅವೇ ಇದೆ ಅಲ್ವಾ, ಅದೇ ವರ್ಡ್ಸ್ ಇವೆ ಆದರೂ ಕೂಡ ಅರ್ಥ ಆಗುವುದಿಲ್ಲ. ಈ ಒಂದು ಸೆಂಟೆನ್ಸ್ ಅನ್ನು ಓದುವಾಗ ನಮಗೆ ಅರ್ಥ ಆಗುವುದಿಲ್ಲ, ಇದು ಸೆಂಟೆನ್ಸ್ ನಮಗೆ ಅರ್ಥ ಆಗ್ತದೆ ಹೌದಲ್ವಾ. ನನಗೆ ಹೂಗಳಂದ್ರೆ ಬಹಳ ಇಷ್ಟ, ಅದೇ ನಮಗೆ ಬಹಳ ಇಷ್ಟ ಅಂತ ಇಲ್ಲ ಹೇಳಿದ್ರೆ ಯಾವುದು ಫ್ಲವರ್ಸ್. ಇಲ್ಲಿ ಇಷ್ಟ ಹೂ ಬಹಳ ಎಂದರೆ ನನಗೆ ಏನೋ ಒಂಥರ ಬಿಡಿ 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 ವರ್ಡ್ ಅನ್ನು ಹಾಕಿದಾಗ ಉಂಟು ಬೇರೆ 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 ಆಗಿ ಅಲ್ವಾ, ಇದು ಅರ್ಥ ಆಗುದಿಲ್ಲ, ಇದು ಸೆಂಟೆನ್ಸ್ ಅಲ್ಲ, ಇದು ವಾಕ್ಯ ಅಲ್ಲ ಗೊತ್ತಾಯ್ತಾ. ಇದೇನಾಗಿದೆ, ವಾಕ್ಯ ಆಗಿರುವುದಿಲ್ಲ, ಕೇವಲ ಶಬ್ದಗಳ ಗುಂಪು ಮಾತ್ರ, ಅದು ವಾಕ್ಯ ಅಲ್ಲ. ಆದುದರಿಂದ ಅರ್ಥಪೂರ್ಣವಾಗಿ ಜೋಡಿಸಲಾದ ಪದಗಳ ಗುಂಪನ್ನು ವಾಕ್ಯ ಎನ್ನುತ್ತೇವೆ. ಆದ್ದರಿಂದಲೇ ಅರ್ಥಪೂರ್ಣವಾಗಿ ನೋಡಿ, ಅರ್ಥಕ್ಕೆ ಅನುಗುಣವಾಗಿ, ಅರ್ಥಪೂರ್ಣವಾಗಿ ಅಂದರೆ ಅರ್ಥಪೂರ್ಣವಾಗಿ ಜೋಡಿಸಲಾಗುವ, ಇದು ನೋಡಿ ಜೋಡಿಸ್ಕೊಂಡು ಚೆನ್ನಾಗಿ ಜೋಡಿಸ್ಕೊಂಡು ಜಾಯ್ನ್ ಹಾಕೊಂಡು ಅಲ್ವಾ, ಗುಂಪು ಗುಂಪಾಗಿ ಹೀಗೆ ಜೋಡಿಸಲಾಗುವ ಪದಗಳನ್ನು ಗುಂಪನ್ನು ವಾಕ್ಯ ಅಂತ ಹೇಳ್ತೀವಿ. ಇದು ಸರಿಯಾದ ವಾಕ್ಯ ಅಲ್ವಾ, ನನಗೆ ಹೂವುಗಳೆಂದರೆ ಇಷ್ಟ ಅಂತೇಳಿ ಸರಿಯಾದ ವಾಕ್ಯ. ವಾಕ್ಯಗಳಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳು ಇರುತ್ತವೆ. ಇಲ್ಲಿಗೆ ವಾಕ್ಯಗಳಲ್ಲಿ ಈ ಒಂದು ವಾಕ್ಯದಲ್ಲಿ ಕರ್ತೃ ಮತ್ತು ಕರ್ಮ ಮತ್ತು ಕ್ರಿಯಾಪದ, ಇದೀಗ ಕರ್ತೃಪದ ಇದು ಹೂ ಅನ್ನೋದು ಏನು, ಹೂವುಗಳು ಅನ್ನೋದು ಏನಾಗಿದೆ ಕರ್ಮಪದ, ಇಷ್ಟ ಅನ್ನೋದು ಕ್ರಿಯಾಪದ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಕ್ರಿಯೆ ಅಂದರೆ ಕ್ರಿಯೆಯನ್ನು ಸೂಚಿಸುವಂಥದ್ದು, ಇಷ್ಟವಾಗುವುದು ನನಗೆ ಅದೊಂದು ಕ್ರಿಯೆ, ಇಷ್ಟ ಆಗುವುದು ಒಬ್ಬ ಮನುಷ್ಯನಿಗೆ. ಹೀಗೆ ಅದೇ ರೀತಿಯಾಗಿ ಆ ಬೊಂಬೆಯ ಪುಸ್ತಕವನ್ನು ಕೊಡು, ಅದನ್ನು ಹೇಗೆ ಮಾಡಿದರೆ ಕೊಡು ಪುಸ್ತಕವನ್ನು ಬೊಂಬೆಯ ಅಂತ ಹೇಳಿ ಹೇಳಿದ್ದಾರೆ, ಸರಿ ಇಲ್ಲ ಅದು. ಆ ಬೊಂಬೆಯ ಪುಸ್ತಕವನ್ನು ಕೊಡು ಅದು ಸರಿಯಾಗಿದೆ. ಇಲ್ಲಿಗ ಆ ಬೊಂಬೆಯ ಅನ್ನೋದು ಕರ್ತೃ, ಪುಸ್ತಕವನ್ನು ಕರ್ಮ, ಕೊಡು ಕ್ರಿಯಾ ಪದ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈಗ ನಾಳೆ ಅವರು ಯಾವ ಊರಿಗೆ ಹೋಗುತ್ತಿರುವರು, ಅದನ್ನು ಬಿಡಿಸಿ ಹೇಳೋದು ಬೇರೆ ಬೇರೆ ಹೇಳೋದಾದ್ರೆ ಯಾವ ಅವರು ಊರಿಗೆ ಹೋಗುತ್ತಿರೋ ನಾಳೆ, ಇದು ತಪ್ಪು ಅಲ್ವಾ. ಸರಿಯಾದ್ದೇನು, ನಾಳೆ ಅವರು ಯಾವ ಊರಿಗೆ ಹೋಗುತ್ತಿರುವರು, ನಾಳೆ ಅವರು, ಅದೀಗ ಅವರು ಅನ್ನೋದು ಕರ್ತೃಪದ, ಯಾವ ಊರಿಗೆ ಅನ್ನೋದು ಕರ್ಮ, ಅಂದರೆ ಎಲ್ಲಿಗೆ ಅಂತ ಹೇಳಬೇಕಾದ್ರೆ ಅದು ಯಾವ ಊರಿಗೆ ಅದು ಕರ್ಮಪದ, ಹೋಗುತ್ತಿರುವರು ಅದು ಕ್ರಿಯಾಪದ. ಹೀಗೆ ಅಲ್ಲಿ ಒಂದು ಸೆಂಟೆನ್ಸ್ ಮಾಡಬೇಕಾದ್ರೆ ವಾಕ್ಯ ಅಂತ ಹೇಳಿ ಮಾಡಬೇಕಾದ್ರೆ ಏನಿದ್ದಿರಬೇಕು, ಕರ್ತೃಪದ ಕರ್ಮಪದ ಕ್ರಿಯಾಪದ ಇವುಗಳು ಸೇರಿದರೆ ಮಾತ್ರ ಸರಿಯಾದಂಥ ವಾಕ್ಯ ಅಂತ ಹೇಳಿ ಅನಿಸೋದು. ವಾಕ್ಯದ ಪದಗಳ ಸಮೂಹ ನಾವು ಕಾಣ್ತೇವೆ, ಅದನ್ನು ನಾವು ಆಚೆ ಜಂಬುಲ್ ಮಾಡಿ ಆಚೆಚೆ ಮಾಡಿ ಬರೆದ್ರೆ ಖಂಡಿತವಾಗಿ ಅರ್ಥ ಧ್ವನಿಸುವುದಿಲ್ಲ, ಅದು ಸರಿಯಾದ ವಾಕ್ಯ ಕೂಡ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಅದಕ್ಕೆ ಸರಿಯಾಗಿ ನಾವು ಕರ್ತೃವನ್ನು ಕರ್ಮವನ್ನು ಮತ್ತು ಕ್ರಿಯಾಪನ್ನು ಸರಿಯಾಗಿ ಜೋಡಿಸಿದರೆ ಮಾತ್ರ ಸರಿಯಾದ ವಾಕ್ಯ ಅಂತೇಳಿ ಅನಿಸಿಕೊಳ್ಳುವುದು. ಅರ್ಥ ಆಯ್ತಾ ಅಂದ್ಕೊಂಡಿದ್ದೆ, ಎಲ್ಲರೂ ಕೂಡ ಗೊತ್ತಾಯ್ತಲ್ಲ ಕರ್ತೃ ಕರ್ಮ ಕ್ರಿಯಾ ಅಂದರೆ ಏನು ಅಂತೇಳಿ ಮುಂದಕ್ಕೆ ಹೋಗೋಣ. ಇಲ್ಲಿರುವ ವಾಕ್ಯಗಳನ್ನು ಗಮನಿಸಿರಿ. ಕರಿಮನು ಜಾರ್ಜ್ನನ್ನು ನೋಡಿದನು, ತಂದೆ ಹಣ್ಣುಗಳನ್ನು ತಂದರು, ಸುಹಾನ ಚಿತ್ರವನ್ನು ಬರೆದಳು, ಮಕ್ಕಳು ಪುಸ್ತಕಗಳನ್ನು ಜೋಡಿಸುತ್ತಿರುವರು. ಈ ವಾಕ್ಯಗಳಲ್ಲಿ ನೋಡಿದನು, ತಂದರು, ಬರೆದನು, ಜೋಡಿಸುತ್ತಿರುವರು ಇವುಗಳು ಕ್ರಿಯೆಯನ್ನು ಸೂಚಿಸುವ ಪದಗಳಾದ್ದರಿಂದ ಕ್ರಿಯಾಪದಗಳು. ಈ ಕ್ರಿಯೆಯನ್ನು ಮಾಡುತ್ತಿರುವವರನ್ನು ಸೂಚಿಸುವ ಪದಗಳು ಅಂದರೆ ಹನುಮಾನ್, ಅಲ್ಲಿ ಹನುಮಂತ ಕೊಟ್ಟದ್ದು ತಪ್ಪು ಇದೆ, ಇಲ್ಲಿ ಕರೀಮನ ಕೊಟ್ಟದ್ದು, ಕರೀಮನು, ತಂದೆ, ಸುಹಾನ, ಮಕ್ಕಳು. ಇಲ್ಲಿ ಒಂದು ಸುಹಾನ ಮತ್ತು ಸುರೇಶ್ ಅದು ಅಲ್ಲ, ಸುಹಾನ ತಿರಬೇಕು, ಮಕ್ಕಳು ಇವು ಕರ್ತೃ, ನನ್ನ ಪುಸ್ತಕದಲ್ಲಿ ಹಾಗೆ ಇದೆ, ಮಕ್ಕಳು ಇವು ಕರ್ತೃಪದಗಳು. ಏನನ್ನು ಮಾಡುತ್ತಾರೆ ಎಂದು ಸೂಚಿಸುವ ಪದಗಳು ಅಂದರೆ ಜಾರ್ಜ್ನನ್ನು, ಹಣ್ಣುಗಳನ್ನು, ಚಿತ್ರವನ್ನು, ಪುಸ್ತಕಗಳನ್ನು, ಇವು ಕರ್ಮ ಪದಗಳು ಆಗಿವೆ. ನೋಡಿಲೀಗ ಒಂದು ಉದಾಹರಣೆ ಕೊಡ್ತೇನೆ ನಾನೀಗ. ಕರೀಮನು ಜಾರ್ಜ್ನನ್ನು ನೋಡಿದನು, ಜಾರ್ಜ್ನನ್ನು ನೋಡಿದನು. ಇಲ್ಲಿಗೆ ಎರಡು ಹೆಸರುಂಟು, ಆದರೂ ಕೂಡ ಯಾರು ಯಾರು ನೋಡಿದ್ರು ಹೇಳಿ ನಿಮಗೆ ಧ್ವನಿಸಬೇಕು ಅಲ್ವಾ. ಯಾರು ನೋಡಿದ್ದು, ಜಾರ್ಜ್ನನ್ನು, ಕರೀಮನ್ನು ನೋಡಿದ್ದು. ಹಾಗಾದ್ರೆ ಇದೇನಾಗಿದೆ, ಕರ್ತೃಪದವಾಗಿದೆ, ಇದು ಕರ್ತೃಪದವಾಗಿದೆ. ಯಾರನ್ನು ನೋಡಿದನು, ಜಾರ್ಜ್ನನ್ನು, ಅಂದರೆ ದ್ವಿತೀಯ ವ್ಯಕ್ತಿ ಬರಬೇಕು, ಯಾವತ್ತು ಕೊಡಿದೋ ನೋಡ್ಕೊಳ್ಳಿ, ಜಾರ್ಜ್ನನ್ನು ನೋಡಿದನು ಇಲ್ಲಿ ನೋಡ್ಕೊಳ್ಳಿ, ಜಾರ್ಜ್ನ ಇದು ದ್ವಿತೀಯ ವ್ಯಕ್ತಿ ಕರ್ಮಪದ ಯಾವತ್ತು ಕೂಡ ಯಾವ ದ್ವಿತೀಯ ವ್ಯಕ್ತಿಲಿದ್ದಿರಬೇಕು ನೋಡ್ಕೊಳ್ಳಿ. ಇದೀಗ ನಾನು ಕೇವಲ ಸೆಂಟೆನ್ಸ್ನ ಬಗ್ಗೆ ಹೇಳಿದ್ದು, ಸೆಂಟೆನ್ಸ್ ಕರ್ತೃ ಕರ್ಮ ಅಂತ ಹೇಳಿ ಅದಕ್ಕೆ ಬರೋದಿಲ್ಲ, ಇಲ್ಲಿ ಕರ್ತೃ ಸರಿ ಇದೆ, ಆದರೆ ಕರ್ಮಪದಲ್ಲಿ ಅನ್ನು ಅಂತ ಹೇಳಿ ಬರಬೇಕು ನೋಡ್ಕೊಳ್ಳಿ. ಕರ್ಮಪದದಲ್ಲಿ ಜಾರ್ಜ್ನ ಯಾರು ಅಂತ ಹೇಳಿ ಬರ್ತದಲ್ವ, ಅದು ದ್ವಿತೀಯ ವ್ಯಕ್ತಿಲಿರುತ್ತದೋ, ಆಗ ಇದೇನಾಗ್ತಿದ್ದು ಕರ್ಮಪದ. ಇದು ಕೇವಲ ವಾಕ್ಯಗಳ ಸಮೂಹ ನೋಡ್ಕೊಳ್ಳಿ, ವಾಕ್ಯಗಳ ಸಮೂಹ, ಪದಗಳ ಸಮೂಹದಲ್ಲಿ ವಾಕ್ಯ ಆಗಿರುವಂಥದ್ದು. ಇದೀಗ ನಾನು ಮಾಡ್ತಾ ಇರೋದು ಕರ್ತೃಕರ್ಮ ಕ್ರಿಯಾಪದ ಅಂತೇಳಿ ಆಗಿರುವಂಥದ್ದು. ಕರೀಮನು ಕರ್ತೃಪದ, ಜಾರ್ಜ್ನನ್ನು ಕರ್ಮಪದ, ನೋಡಿದರು ಅನ್ನೋದು ಏನಿದೆ ಆಗಿದೆ ಕ್ರಿಯಾಪದ ಆಗಿದೆ. ಕರ್ತೃ ಕರೀಮ, ಜಾರ್ಜ್ನನ್ನು ಕರ್ಮ, ಇದು ಏನಾಗಿದೆ ಕ್ರಿಯಾಪದವಾಗಿದೆ ನೋಡಿದರು ಅನ್ನೋದು. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈಗ
ತಂದೆ ಹಣ್ಣುಗಳನ್ನು ತಂದರು. ಇಲ್ಲಿಗ ತಂದೆ ಅನ್ನೋದು ಕರ್ತೃಪದ, ಹಣ್ಣುಗಳನ್ನು ಅನ್ನೋದು ಕರ್ಮಪದ, ತಂದರು ಅನ್ನೋದು ಕ್ರಿಯಾಪದ. ನೋಡ್ಕೊಳ್ಳಿ, ಕರ್ತೃಪದ ಯಾವತ್ತೂ ಕೂಡ ಪ್ರಥಮ ವಿಭಕ್ತಿಯಲ್ಲಿ ಇರಬೇಕು, ಇದನ್ನು ಗಮನಿಸಿ. ಕರ್ತೃಪದ ಯಾವತ್ತೂ ಕೂಡ ಪ್ರಥಮ ವಿಭಕ್ತಿಯಲ್ಲಿ ಇರಬೇಕು, ಕರ್ಮಪದ ಯಾವತ್ತೂ ಕೂಡ ದ್ವಿತೀಯ ವಿಭಕ್ತಿಯಲ್ಲಿ ಇರಬೇಕು, ಆನಂತರ ಕ್ರಿಯಾಪದ ಕರ್ತೃ ಅನುಸರಿಸ್ಕೊಂಡು ಹೋಗಬೇಕು. ಗೊತ್ತಾಯ್ತಾ, ಇದು ಕರ್ತೃ ಅನುಸರಿಸ್ಕೊಂಡು ಹೋಗ್ತದೆ. ಈಗ ಒಂದು ವೇಳೆ ಯಾವುದು ನೋಡಿದನ್ನ, ನೋಡಿದನು ಅಂತ ಹಾಕಿದ್ದೆ, ನೋಡಿದನು ಆಗಬೇಕು, ಸಾರಿ ಇದು ನೋಡಿದನು ಅಂತ ಹೇಳಿ. ಇದು ಈಗ ಏಕವಚನ ಆದರೆ ಇದು ಕೂಡ ಏಕವಚನ. ಇಲ್ಲಿ ಅವರು ಅಂತ ಇದ್ರೆ ಒಂದು ವೇಳೆ ನೋಡಿದರು ಅಂತ ಹೇಳಿ ಆಗ್ತದೆ, ಆಗ ಅದಕ್ಕೆ ಸರಿಯಾಗಿ ಸಂಬಂಧಪಟ್ಟು ಹೋಗ್ತದೆ. ಯಾವುದು ಕ್ರಿಯಾಪದ ಕೂಡ, ಏಕವಚನದಲ್ಲಿದ್ದರೆ ಏಕವಚನ ಕ್ರಿಯಾಪದನ್ನು ಹಾಕಬೇಕು, ಬಹುವಚನ ಇದ್ರೆ ಬಹುವಚನ ರೂಪವನ್ನು ಇಲ್ಲಿ ಹಾಕಬೇಕು. ಅವನು ಜಾರ್ಜನ್ನು ನೋಡಿದನು, ಅವನು ಅನ್ನೋದು ಪ್ರಥಮ ವ್ಯಕ್ತಿ ಏಕವಚನ, ಅವರು ಜಾರ್ಜನ್ನು ನೋಡಿದ ಅಂತ ಹೇಳಿದರೆ ಆಗದು ಬಹುವಚನ, ಆಗ ಅವರನ್ನು ಸರಿಯಾಗಿದ್ದು ನೋಡಿದರು ಅಂತ ಹೇಳಿ ಬದಲಾವಣೆ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಕರ್ತೃಪದ ಯಾವತ್ತು ಕೂಡ ಪ್ರಥಮ ವ್ಯಕ್ತಿಯಲ್ಲಿದ್ದಿರಬೇಕು, ಕರ್ಮಪದ ಯಾವುದು ಕೂಡ ದ್ವಿತೀಯ ವ್ಯಕ್ತಿಯಲ್ಲಿದ್ದಿರಬೇಕು, ಕ್ರಿಯಾಪದ ಇದರ ಒಂದು ವಿಭಕ್ತಿ ವಚನವನ್ನು ಹೊಂದಿಕೊಂಡು ಹೋಗುವಂಥದ್ದು. ನೋಡ್ಕೊಳ್ಳಿದ್ದಾನೆ, ಅರ್ಥ ಆಯ್ತಲ್ಲ. ಇದು ಗಮನದಲ್ಲಿರಬೇಕು, ಕರ್ತೃಪದ ಯಾವುದು, ಕರ್ಮಪದ ಯಾವುದು, ಕ್ರಿಯಾಪದ ಯಾವುದು, ಹೇಗಿದ್ದಿರಬೇಕು ಅಂತೇಳಿ ಗೊತ್ತಿರಬೇಕು. ಇದಂತೂ ಅಲ್ಲ, ನಾನಾಗ ಸ್ವಲ್ಪ ಆಚೆಚ್ಚು ಮಾಡಿ ಹೇಳಿದೆ, ಇದು ವಾಕ್ಯಗಳ ಸಮೂಹ, ಅದು ಗಮನದಲ್ಲಿ ಹರಿಸ್ಕೊಳ್ಳಿ ಆಯಿತಾ. ನೆಕ್ಸ್ಟ್, ಸುಹಾನ ಚಿತ್ರವನ್ನು ಬರೆದಳು. ನಾನಾಗ ಅದು ಹೇಳಿ, ತಂದೆ ಹಣ್ಣುಗಳನ್ನು ತಂದರು, ತಂದೆ ಕರ್ತೃ, ಹಣ್ಣುಗಳನ್ನು ಕರ್ಮ, ಗೊತ್ತಾಯ್ತಲ್ಲ. ತಂದರು, ತಂದೆ ಅಂದರೆ ನಾವು ಬಹುಶಃ ಹೇಳು ತಂದೆಗೆ ಅಲ್ವಾ, ಸಲ ಹಿರಿಯರಾಗಿದ್ದಾರೆ ಹಾಗೆ ತಂದರು ನಾವು ಬಹುಶಃ ಇಟ್ಟಿರ್ತೇವೆ. ತಂದೆಯರು ಅಂತ ಹೇಳಬಾರ್ದು, ತಂದೆ ಅಂತ ಹೇಳಬೇಕು, ಆದರೆ ಅವ್ರನ್ನ ಹಿರಿಯರಾಗಿದ್ದರೆ ನಾವು ಅವರಿಗೆ ಕ್ರಿಯಾಪದ ಹೇಳೋ ಕೂಡ ತಂದರು ಅಂತ ಹೇಳಿ ಹಾಕಬೇಕು. ಇದು ಕ್ರಿಯಾಪದ. ಸುಹಾನ ಚಿತ್ರವನ್ನು ಬರೆದಳು, ಸುಹಾನ ಇಲ್ಲಿಗ ಹುಡುಗಿ ಅಲ್ವಾ, ಸುಹಾನ ನೋಡು ಅದು ಕರ್ತೃಪದ. ಈಗ ಚಿತ್ರವನ್ನು ಏನನ್ನು ಬರೀತಾಳೆ, ಚಿತ್ರವನ್ನು ಬರೀತಾಳೆ, ಅದು ಕರ್ಮಪದ. ಬರೆದಳು, ಇಲ್ಲಿ ಎಳು ಅಂತ ಮಾಡಿದವು, ನೋಡಿದನು ಅಂತೇಳಿ ನಾವು ಪುಲ್ಲಿಂಗದಲ್ಲಿ ಇದನ್ನು ನೋಡಿದನು ಅಂತ ಹೇಳಿದೆವು. ಇಲ್ಲಿಗ ಬರೆದಳು ಅನ್ನೋದನ್ನು ನಾವೇನು ಮಾಡ್ತೇವೆ, ಅದು ಸ್ತ್ರೀಲಿಂಗದಲ್ಲಿ ಚೇಂಜ್ ಆಗ್ತದೆ. ನೂ ಇರುವುದು ಪುಲ್ಲಿಂಗಕ್ಕೆ, ಇದು ಗೊತ್ತಿರಬೇಕು ನಿಮಗೆ. ನೂ ಅಂತ ಇದ್ದರೆ ಇದು ಪುಲ್ಲಿಂಗದಲ್ಲಿ ಹಾಕುವಂಥದ್ದು ಹುಡುಗ ಅಂತಾದರೆ, ಇದು ಉಳು ಅನ್ನೋದು ಸ್ತ್ರೀಲಿಂಗ ನೋಡ್ಕೊಳ್ಳಿ, ಅಂದರೆ ಹುಡುಗಿ ಅಂತ ಅಂದರೆ ಸ್ತ್ರೀಲಿಂಗ ನಾವು ಹಾಕ್ತೇವೆ. ಅರ್ಥ ಆಯ್ತಲ್ಲ. ಒಟ್ಟಾರೆ ಸುಹಾನ ಅದು ಕೂಡ ಹಾಗೆ ಪ್ರಥಮ ಭಕ್ತಿಯಲ್ಲಿ ಉಂಟು, ಬರೆದ್ರೆ ಕೂಡ ಇದು ಯಾವುದರಲ್ಲಿ ಅದಕ್ಕೆ ಅನುಸರಿಸಿಕೊಂಡು ಸ್ತ್ರೀಲಿಂಗದಲ್ಲಿ ಅದನ್ನು ನಾವು ಇಡ್ತೇವೆ. ನೋಡ್ಕೊಳ್ಳಿ, ಮಕ್ಕಳು ಪುಸ್ತಕಗಳನ್ನು ಜೋಡಿಸುತ್ತಿರುವರು. ನೋಡಿಲ್ಲಿ ಮಕ್ಕಳು, ಇದು ಪ್ರಥಮ ಭಕ್ತಿಯಲ್ಲಿ ಉಂಟು. ಮಗು, ಮಕ್ಕಳು, ಮಗು ಅನ್ನೋದು ಏಕವಚನ, ಮಕ್ಕಳು ಅನ್ನೋದು ಬಹುವಚನ. ಬಹಳಷ್ಟು ಮಂದಿ ಮಕ್ಕಳಿದ್ದಾರೆ ಅಲ್ಲಿ ಅಲ್ವಾ. ಪುಸ್ತಕಗಳನ್ನು ಏನನ್ನು ಬದ್ ಮಾಡ್ತಾರೆ, ನೋಡಿ ಜೋಡಿಸ್ತಾ ಇದ್ದಾರೆ ಪುಸ್ತಕಗಳನ್ನು, ಕರ್ಮಪದ. ಜೋಡಿಸುತ್ತಿರೋರು, ಮಕ್ಕಳನ್ನು ಬಹುವಚನ ಇದ್ದರಿಂದ ಜೋಡಿಸಿರುವುದು ಕೂಡ ಶಬ್ದ ಏನಾಗ್ತದೆ, ಆ ಕ್ರಿಯಾಪದ ಅನ್ನೋದು ಅದು ಕ್ರಿಯಾಪದ, ಅದು ಬಹುವಚನ ಇದ್ದಿರ್ತದೆ. ಅರ್ಥ ಆಯ್ತಲ್ಲ. ಈಗ ಅದನ್ನೇ ಅವ್ರು ಹೇಳ್ತಾ ಇರೋದು, ಕರೀಮ, ತಂದೆ, ಸುಹಾನ, ಮಕ್ಕಳು, ಇಷ್ಟು ಪದಗಳೇನಾಗಿದೆ ಕರ್ತೃಪದಗಳು. ಆನಂತರ ಜಾರ್ಜನನ್ನು, ಹಣ್ಣುಗಳನ್ನು, ಚಿತ್ರವನ್ನು, ಪುಸ್ತಕಗಳನ್ನು, ಇಷ್ಟು ಪದಗಳೇನಾಗಿವೆ ಕರ್ಮಪದಗಳಾಗಿವೆ. ನೋಡಿದನು, ತಂದರು, ಬರೆದಳು, ಜೋಡಿಸುತ್ತಿರುವರು ಅಂತ ಹೇಳೋದು ಏನಾಗಿದೆ, ಕ್ರಿಯಾಪದಗಳಾಗಿ. ನೀವು ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಹೀಗೆ ರೌಂಡ್ ಅಪ್ ಮಾಡ್ಕೊಂಡು ಅದು ಏನು ಅಂತ ಹೇಳಿ ಬರ್ಕೊಳ್ಳಿ. ಗೊತ್ತಾಯ್ತಾ, ಕರ್ತೃ ಯಾವುದು, ಕರ್ಮ ಯಾವುದು, ಕ್ರಿಯಾಪದ ಯಾವುದು ಅಂತ ಹೇಳಿ ಬರ್ಕೊಳ್ಳಿ. ಕರ್ತೃಪದ ಪ್ರಥಮ ವ್ಯಕ್ತಿಯಲ್ಲಿದ್ದಿರಬೇಕು, ಪ್ರಥಮ ವ್ಯಕ್ತಿ ಏಕವಚನ ಬಹುವಚನ ಯಾವುದು ಆಗ್ಬೋದು, ಗೊತ್ತಾಯ್ತಾ, ಅದಕ್ಕೆ ಸರಿಯಾಗಿ ನಿಮ್ಮ ಕ್ರಿಯಾಪದ ಇರುವಂಥದ್ದು. ಜಾರ್ಜನನ್ನು ಅದು ಕೂಡ ಅಷ್ಟೇ, ದ್ವಿತೀಯ ವ್ಯಕ್ತಿಯಲ್ಲಿದ್ದಿರಬೇಕು, ಅದು ಏಕವಚನ ಅಥವಾ ಬಹುವಚನ ಯಾವುದಾಗ್ತದೆ ಆದರೆ ಅದನ್ನು ನೋಡ್ಕೊಳ್ಳಿ ಅಂತ ಅಂತೇಳಿ. ನೋಡಿದನ್ನೋದು ಇದಕ್ಕೆ ಸಂಬಂಧಪಟ್ಟು ಇರುವಂಥದ್ದು, ಯಾವುದಕ್ಕೆ, ಕರ್ತೃಪದ ಸಂಬಂಧಪಟ್ಟಿರೋದು. ಇಲ್ಲಿ ಒಂದು ವೇಳೆ ಏಕವಚನ ಇದ್ದರೆ ಇದು ಏಕವಚನ, ಇದು ಬಹುವಚನ ಇದ್ದರೆ ಇದು ಕೂಡ ಬಹುವಚನ, ಅಷ್ಟೇ ವ್ಯತ್ಯಾಸ. ನೋಡ್ಕೊಳ್ಳಿ ಆಯಿತಾ. ಹೀಗೆ ಇಲ್ಲಿ ಈಗ ಎಂದು ಜಾರ್ಜನರು, ಹಣ್ಣುಗಳು, ಚಿತ್ರವನ್ನು, ಪುಸ್ತಕಗಳನ್ನು, ನೀವು ಕರ್ಮ ಪದಗಳು, ಇಷ್ಟು ಗೊತ್ತಾಯ್ತು. ಈಗ ಮುಂದಕ್ಕೆ ಹೋಗೋಣ, ತತ್ಸಮ ತದ್ಭವದ ಕಡೆಗೆ ಬರೋಣ. ಇಷ್ಟು ಗೊತ್ತಾಯ್ತು, ಈಗ ಕರ್ತೃ ಕರ್ಮ ಕ್ರಿಯಾಪದದ ಬಗ್ಗೆ ಗೊತ್ತಾಯಿತು. ಇದನ್ನ ಅಳಿಸ್ತೇನೆ, ಇದು ನಾನಾಗಲೇ ಹೇಳಿದಾಗೆ ಇದು ಏನಾಗಿದೆ, ಒಂದು ಸಾಧಾರಣದ ವಾಕ್ಯ. ಹೀಗೆ ನನಗೆ ಹೂಗಳದ ಇಷ್ಟ ಅನ್ನೋದು, ನನಗೆ ನಾನು ಅನ್ನೋದು ನಿಜವಾಗ ಆಗ್ಬೇಕು ಇದರಲ್ಲಿ. ಒಂದು ವೇಳೆ ಕರ್ತೃಕರ್ಮ ಅಂತ ಆದರೆ ನಾನು ಅನ್ನೋದು ಅದನ್ನ ನೆನ್ಪಿಟ್ಕೊಳ್ಳಿ. ಹೂಗಳನ್ನು ತಂದೆ, ನಾನು ಹೂಗಳನ್ನು ತಂದೆ ಅಂತ ಬರೆದ್ರೆ ಮಾತ್ರ ಅದು ಸರಿಯಾಗುತ್ತದೆ, ಯಾವುದು ಕರ್ತೃಕರ್ಮ ಕ್ರಿಯಾಪದ ಅಂತೇಳಿ. ಇದು ಸಾಮಾನ್ಯ ವಾಕ್ಯ ನನಗೆ ಬರ್ದದ್ದು, ಗೊತ್ತಾಯ್ತು, ಇದು ಸಾಮಾನ್ಯ ವಾಕ್ಯ ಫಸ್ಟಿಗೆ ನಾನು ಹೇಳಿರುವಂಥದ್ದು. ಈಗ ನೆಕ್ಸ್ಟ್, ಈಗ ತತ್ಸಮ ತದ್ಭವ. ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳಿದೆ ತತ್ಸಮ ಅಂದರೆ ಏನು, ತದ್ಭವಗಳಂದ್ರೇನು ಅಂತ ಹೇಳಿ. ತತ್ಸಮ ಮತ್ತು ತದ್ಭವ ಅಂದರೆ ಏನು ಅಂತ ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು. ತತ್ಸಮ ನೋಡಿಲ್ಲೀಗ ಹೇಳ್ತಾರೆ, ಈ ಕೆಳಗಿನ ವಾಕ್ಯಗಳನ್ನು ನೋಡಿ, ಕೆಳಗೆ ಗೆರೆ ಎಳೆದ ಪದಗಳ ವಿಶೇಷತೆ ಗಮನಿಸಿರಿ. ಆಕಾಶದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳು ಹಾರಾಡುತ್ತಿದ್ದವು, ಆಗಸದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳು ಹಾರಾಡುತ್ತಿದ್ದವು. ಗೀತಾಳ ಧ್ವನಿ ತುಂಬ ಇಂಪಾಗಿದೆ, ಗೀತಾಳ ಧ್ವನಿ ತುಂಬ ಇಂಪಾಗಿದೆ. ಇಲ್ಲಿ ನೋಡೋಣ,
ಆಕಾಶದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆಕಾಶದಲ್ಲಿ ಎರಡನೇ ಸಾಲಿನಲ್ಲಿ ಏನು ಕೊಟ್ಟಿದ್ದಾರೆ, ಆಗಸ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ. ಎರಡನೇ ಸೆಂಟೆನ್ಸ್ ಅಲ್ಲಿ ಧ್ವನಿ ಅಂತ ಹೇಳಿ ಕೊಟ್ಟಿದ್ದಾರೆ, ಗೀತಾಳ ಧ್ವನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ ಸೆಂಟೆನ್ಸ್ ಅಲ್ಲಿ ಅಲ್ಲಿ ಧ್ವನಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಏನು ಅಂತ ಹೇಳಿ ಹೇಳ್ತೇನೆ ಅದರ ಬಗ್ಗೆ. ಮೊದಲನೆಯ ಉದಾಹರಣೆಯಲ್ಲಿ ಆಕಾಶ ಎಂದು ಒಮ್ಮೆ, ಆಗಸ ಎಂದು ಮತ್ತೊಮ್ಮೆ ಬಳಸಲಾಗಿದೆ. ಒಂದನೇ ಇದರಲ್ಲಿ ಆಕಾಶ, ಎರಡನೇ ವಾಕ್ಯದಲ್ಲಿ ಆಗಸ ಅಂತ ಹೇಳಿ ಬಳಕೆ ಮಾಡಲಾಗಿದೆ. ಹಾಗೆಯೇ ಎರಡನೇ ಉದಾಹರಣೆ ಎರಡನೇ ಸೆಂಟೆನ್ಸ್ ಅಲ್ಲಿ ಧ್ವನಿ ಎಂದು ಒಮ್ಮೆ ಬಳಕೆ ಮಾಡಲಾಗಿದೆ, ಮತ್ತೊಮ್ಮೆ ಧ್ವನಿ ಅಂತ ಹೇಳಿ ಉಪಯೋಗಿಸಲಾಗಿದೆ. ಧ್ವನಿ ಧ್ವನಿ ಆಕಾಶ ಧ್ವನಿ ಎಂಬ ಪದಗಳು ಸಂಸ್ಕೃತ ಮೂಲದವು. ಇವುಗಳೇನಾಗಿವೆ, ಸಂಸ್ಕೃತ ಮೂಲದ ಶಬ್ದಗಳಾಗಿವೆ. ಸಂಸ್ಕೃತ ಮೂಲದ ಶಬ್ದಗಳಾಗಿವೆ. ಸಂಸ್ಕೃತದಲ್ಲಿ ಇರುವಂತೆಯೇ ಕನ್ನಡದಲ್ಲಿ ಬಳಸಿದರೆ ಅದನ್ನು ತತ್ಸಮ ಎಂದರೆ ಮೂಲ ಭಾಷೆಗೆ ಸಮ ಎಂದು ಗುರುತಿಸುತ್ತೇವೆ. ಈಗ ಇದು ಸಂಸ್ಕೃತ ಪದ ಹೌದು, ಸಂಸ್ಕೃತದಲ್ಲಿ ಇರುವಂತೆ ನಾವು ಇದನ್ನು ಕನ್ನಡದಲ್ಲಿ ಕೂಡ ಬಳಕೆ ಮಾಡ್ತೇವೆ. ಆಕಾಶ ಧ್ವನಿ ಬಹಳಷ್ಟು ಶಬ್ದಗಳನ್ನು, ಸ್ವರ್ಗ ರಾಜ ಇಂಥದ್ದೆಲ್ಲ ಬಹಳಷ್ಟು ಪದಗಳನ್ನು ನಾವು ಸಂಸ್ಕೃತದಲ್ಲಿ ಇದ್ದದನ್ನು ಇದ್ದ ಹಾಗೆ ಕನ್ನಡದ ಕೂಡ ಬಳಕೆ ಮಾಡ್ತೇವೆ. ನೀವು ಅಂದ್ಕೊಳ್ಳೋದು ಕನ್ನಡ ಪದ ಅಲ್ಲ ಅಂತೇಳಿ. ಹೌದು, ಕನ್ನಡ ಪದದಲ್ಲೂ ನಾವು ಬಳಕೆ ಮಾಡ್ತೇವೆ ಹೌದು, ಆದರೆ ಅದಕ್ಕೇನು ಹೇಳ್ತಾರೆ ಅಂದರೆ ಕನ್ನಡದಲ್ಲಿ ಬಳಸಿರೋ ಒಂದು ವೇಳೆ ನಾವು ಅದನ್ನು ಆ ಪದಗಳನ್ನು ಅದನ್ನು ತತ್ಸಮ ಅಂತ ಹೇಳಿ ಕರಿತೇವೆ, ಅದನ್ನು ತತ್ಸಮ ಅಂತೇಳಿ ಕರಿತೇವೆ. ಅಂದರೆ ಮೂಲ ಭಾಷೆಗೆ ಸಮ ಅಂತ ಹೇಳಿ ಗುರುತಿಸ್ತೇವೆ. ಇದು ಮೂಲ ಭಾಷೆಗೆ, ಮೂಲ ಭಾಷೆ ಅಂದರೆ ರೂಟ್ ಅದು ಲ್ಯಾಂಗ್ವೇಜ್ ಅಂತ ಹೇಳಿ ಅರ್ಥ, ಮೂಲ ಭಾಷೆಗೆ ಸಮನಾದುದು ಅಂತ ಹೇಳಿ ಅರ್ಥ. ಇದು ಗೊತ್ತಾಯ್ತಾ, ಮೂಲ ಭಾಷೆಗೆ ಸಮ ಅಂತೇಳಿ ಅರ್ಥ. ತತ್ಸಮ ಅಂದರೆ ಅಂದರೆ ಮೂಲ ಭಾಷೆ ಯಾವುದು, ಸಂಸ್ಕೃತ. ಎಲ್ಲ ಭಾಷೆಗಳಿಗೂ ಮೂಲ ಸಂಸ್ಕೃತ. ಆ ಭಾಷೆಗಳಲ್ಲಿ ಬಂದಂತಹ ಕೆಲವೊಂದು ಪದಗಳನ್ನ ನಾವು ಆಯಾಯ ಭಾಷೆ, ಮರಾಠಿ ಇರ್ಬೋದು, ಕೊಂಕಣಿ ಇರ್ಬೋದು, ನಿಮ್ಮದು ಯಾವುದೇ ಲ್ಯಾಂಗ್ವೇಜಲ್ಲಿ ನೀವಂತಹ ಪದಗಳನ್ನು ಕಂಡೇ ಕಾಣ್ತೀವಿ. ಯಾಕಂದರೆ ಆ ಭಾರತದಲ್ಲಿ ಮೂಲ ಭಾಷೆ ಇರುವಂಥದ್ದು ಸಂಸ್ಕೃತ, ಹಾಗಾಗಿ ಅಂತಹ ಪದಗಳು ಬಹಳಷ್ಟಿವೆ. ಹಾಗಾಗಿ ಇದು ನಾವೇನು ಹೇಳ್ತೇವೆ, ತತ್ಸಮ ಅಂತ ಹೇಳ್ತೀವಿ. ಹಿಂದಿನೂ ಕಂಡುಕೊಳ್ತೀವಿ ತತ್ಸಮ ತದ್ಭವನ, ಅರ್ಥ ಆಯ್ತಾ. ಹೀಗೆ ಇಂಥ ಇದನ್ನು ನಾವು ಮೂಲ ವರ್ಸಮಾನ ತತ್ಸಮ ಅಂತ ಹೇಳ್ತೇವೆ. ಅದನ್ನು ಆಯಾ ಭಾಷೆ ಕೂಡ ನಾವು ಬಳಕೆ ಮಾಡ್ತೀವಿ, ಮೂಲ ಭಾಷೆಗೆ ಸಮನಾಗಿ ಇರುವಂಥದ್ದು ಅಂತ ನಾವು ಹೇಳುವಂಥದ್ದು. ಆದರೆ ಎಲ್ಲ ಸಂದರ್ಭದಲ್ಲಿ ಹಾಗೆ ಮಾಡಲಾಗುವುದಿಲ್ಲ. ಕೆಲವೊಂದು ಸಂದರ್ಭ ನಾವು ಅದನ್ನು ಅದೇ ಮೂಲ ಭಾಷೆಯನ್ನು, ಮೂಲ ಭಾಷೆಯಂಥ ಶಬ್ದನ ಬಳಕೆ ಮಾಡಲಿಕ್ಕಾಗುವುದಿಲ್ಲ. ಆಗ ಕನ್ನಡದ ಜಾಯಮಾನಕ್ಕೆ ಹೊಂದುವಂತೆ, ಕನ್ನಡದ ಜಾಯಮಾನಕ್ಕೆ ಹೊಂದುವಂತೆ ಅದನ್ನು ಮಾರ್ಪಾಡು ಮಾಡಿಕೊಂಡು ಉಪಯೋಗಿಸ್ತೇವೆ. ಕೆಲವೊಮ್ಮೆ ಅದನ್ನು ಸ್ವಲ್ಪ ಮಾರ್ಪಾಡು ಮಾಡ್ತೇವೆ, ಸ್ವಲ್ಪ ಚೇಂಜ್ ಮಾಡಿಕೊಂಡು ಅದನ್ನು ಬಳಕೆ ಮಾಡ್ತೇವೆ. ನಮ್ಮ ಕನ್ನಡ ಭಾಷೆ ಅದನ್ನು ಅದು ಬೇರೆ ಯಾವುದೇ ಭಾಷೆಯಲ್ಲಿ ಬಳಕೆ ಮಾಡ್ತೇವೆ, ಉಪಯೋಗಿಸ್ತೇವೆ. ಆ ಪದವನ್ನು ತದ್ಭವ ಅಂತ ಹೇಳಿ ಕರೀತಾರೆ. ಆ ಪದವನ್ನು ಏನು ಹೇಳ್ತಾರೆ, ತದ್ಭವ ಅಂತ ಹೇಳಿ ಕರೀತಾರೆ. ಅಂದರೆ ಮೂಲ ಶಬ್ದದಿಂದ ಹುಟ್ಟಿದ್ದು ಅಂತೇಳಿ ಅರ್ಥ. ಮೂಲ ಶಬ್ದದಿಂದ ಹುಟ್ಟಿದ್ದು ಅಂದರೆ ಇಲ್ಲಿ ಭವ ಅಂತ ಹೇಳಿ ನೋಡೋಕೆ ಗೊತ್ತಾಗ್ತದೆ. ಭವ ಅಂದರೆ ಏನು ಅರ್ಥ, ಭವ ಅಂದರೆ ಮೂಲ ಶಬ್ದದಿಂದ. ಮೂಲ ಶಬ್ದ ಯಾವುದು, ಇದು ಗೊತ್ತಾಯ್ತಲ್ಲ, ಸಂಸ್ಕೃತ. ಮೂಲ ಶಬ್ದ ಯಾವುದು, ಸಂಸ್ಕೃತ ಪದ. ತತ್ಸಮ ಅಂದರೆ ಸಂಸ್ಕೃತ, ಇದು ಕನ್ನಡ. ನೆನ್ಪಿಟ್ಕೊಳ್ಳಿ, ಇದು ಕನ್ನಡ ಪದ. ಅಂದರೆ ಈ ತದ್ಭವನದೇನು, ಭವ ಅಂದರೆ ಮೂಲ ಶಬ್ದದಿಂದ ಹುಟ್ಟಿದ್ದಾಗಿರ್ತದೆ. ಮೂಲ ಶಬ್ದ ತತ್ಸಂಬಂಧಿತ ಸಂಸ್ಕೃತದಿಂದ ಹುಟ್ಟಿದಂತಹ ಪದಗಳು ಇವುಗಳು. ಇದನ್ನು ಕೂಡ ನಾವು ಕನ್ನಡದಲ್ಲಿ ಬಳಕೆ ಮಾಡ್ತೇವೆ, ಇದನ್ನು ಕೂಡ ಬಳಕೆ ಮಾಡ್ತೇವೆ. ಹೀಗೆ ಇದನ್ನು ಮಾರ್ಪಾಡು ಮಾಡಿಕೊಂಡು ಉಪಯೋಗಿಸ್ತೇವೆ. ಆ ಪದ ತದ್ಭವ ಎಂದರೆ ಮೂಲ ಶಬ್ದ ಹುಟ್ಟಿದ್ದು ಅಂತ ಹೇಳಿ ಕರೀತೇವೆ. ಈ ಮೇಲಿನ ಉದಾಹರಣೆಯಲ್ಲಿ ಆಕಾಶ ಮತ್ತು ಧ್ವನಿ ತತ್ಸಮಗಳಾದರೆ, ಇವುಗಳೆರಡು ಏನಾಗಿದೆ, ತತ್ಸಮಗಳಾದರೆ ಆಗಸ ಮತ್ತು ಧ್ವನಿ ಅನ್ನೋದು ತದ್ಭವಗಳಾಗಿವೆ. ಆಗಸ ಮತ್ತು ಧ್ವನಿ ಅನ್ನೋದು ಏನಾಗಿದೆ, ತದ್ಭವಗಳಾಗಿವೆ. ಈಗ ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. ಆಕಾಶ ಸಂಸ್ಕೃತ ಪದ ಅಥವಾ ತತ್ಸಮ ಪದ, ಧ್ವನಿ ತತ್ಸಮ ಪದ ಅಥವಾ ಸಂಸ್ಕೃತ ಪದ. ಈ ಆಕಾಶ ಕನ್ನಡದಲ್ಲಿ ಆಗುವಾಗ ತದ್ಭವ ಅಂದರೆ ಅದರಿಂದಲೇ ಹುಟ್ಟಿದ್ದು ಅಂತೇಳಿ ಆಗಬೇಕಾದ್ರೆ ಏನಾಗ್ತದೆ, ಆಕಾಶ ಇದ್ದದ್ದು ಏನಾಗ್ತದೆ, ಆಗಸ. ಧ್ವನಿ ಇದ್ದದ್ದು ಧ್ವನಿ ಆಗ್ತದೆ. ಹಿಂದಿನ ತರಗತಿಯಲ್ಲಿ ಮಾಡಿದ್ದೇನೆ, ಪುನಃ ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಹೇಳಿ ಹೇಳಿದೆ. ನಲ್ಲಿ ಕೂಡ ನಾನು ಅಂತ ಹೇಳಿ ಎಷ್ಟು ಶಬ್ದಗಳಿವೆ ಅಂತ ಕೂಡ ಗುರುತಿಸಿ ಕೊಟ್ಟಿದ್ದೇನೆ ನಾನು. ಇದರಲ್ಲಿ ಮಾಡುವಾಗ ಅಭ್ಯಾಸ ಭಾಷಾಭ್ಯಾಸದ ಮಾಡುವಾಗ ಸ್ವಲ್ಪ ಗಮನ ಹರಿಸಿದ್ರೆ ಕಡೆ, ಯಾಕಂದರೆ ಇದು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಎಲ್ಲ ಬರುವಂಥದ್ದು, ಗಮನ ಹರಿಸಿದ ಕಡೆ. ಆಯಿತಾ, ಈಗ ಇದು ಗೊತ್ತಾಯ್ತಲ್ಲ. ತತ್ಸಮ ಅಂದರೆ ಸಂಸ್ಕೃತ ಪದ ಅಂದರೆ ಮೂಲ ಭಾಷೆಗೆ ಸಮ, ತದ್ಭವ ಅಂದರೆ ಕನ್ನಡ ಪದ ಮೂಲ ಶಬ್ದದಿಂದ ಹುಟ್ಟಿದ್ದು ಅಂತೇಳಿ ಅರ್ಥ. ಇನ್ನು ತಪ್ಪಬಾರದು, ಭವ ಅಂದರೆ ಹುಟ್ಟಿದ್ದು, ಸಮ ಅಂದರೆ ಅದಕ್ಕೆ ಸಮನಾದದ್ದು ಅಂದರೆ ಸಂಸ್ಕೃತ ಪದ. ನೆನ್ಪಿಟ್ಕೊಳ್ಳಿ, ಇನ್ನು ನಾನು ಹೇಳೋದಿಲ್ಲ. ಆಯಿತಾ, ಈಗ ಭಾಗ ನೋಡೋಣ. ಕೆಳಗಿನ ಪದಗಳ ತತ್ಸಮ ತದ್ಭವಗಳನ್ನು ಗುರುತಿಸಿ ಬರೆಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಈಗ ತತ್ಸಮ ತದ್ಭವಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡೋಣ. ಈಗ ಫಸ್ಟ್ ಅದಲ್ಲಿ ಒಂದು, ಈಗ ಶ್ರೀಮಂತ ಅಂತೇಳಿ ಕೊಟ್ಟಿದ್ದಾರೆ. ಇದೀಗ ಗುರುತಿಸಿ ಬರೀಬೇಕು. ಶ್ರೀಮಂತ ಅನ್ನೋದೇನಾಗಿದೆ, ಅದು ತತ್ಸಮ ಆಗಿರುವಂಥದ್ದು. ಶ್ರೀಮಂತ ಅಂದರೆ ತತ್ಸಮ ಪದ. ನೋಡ್ಕೊಳ್ಳಿ, ಶ್ರೀಮಂತ ಇದು ತತ್ಸಮ ಪದ.
ನಾನು ಬೇಕಾದ್ರೆ ಬ್ರಾಕೆಟಲ್ಲಿ ಬರೀತೇನೆ. ತತ್ಸಮ ಪದ, ಇದಕ್ಕೆ ತದ್ಭವ ಪದ ಏನಾಗ್ತದೆ? ಸಿರಿವಂತ ಅಂತೇಳಿ ಆಗ್ತದೆ. ಸಿರಿವಂತ ಅಂದರೆ ತದ್ಭವ ಪದ, ಇದು ಅಂದರೆ ಅದರಿಂದ ಹುಟ್ಟಿದ ಪದ. ನೆಕ್ಸ್ಟ್ ಹರುಷ ಅಂತ ಉಂಟು ಎರಡನೇದ್ದು, ಇದು ತದ್ಭವ ಪದ ಅಂದರೆ ಅದರಿಂದ ಹುಟ್ಟಿದ್ದು. ಗೊತ್ತಾಯ್ತು ಯಾವುದರಿಂದ? ಮೂಲ ಪದದಿಂದ ಹುಟ್ಟಿದ್ದು. ಈಗ ಅದರದ್ದು ಮೂಲ ಶಬ್ದಕ್ಕೆ ಹೋಗಿದ್ರೆ ಮೂಲ ಭಾಷೆ ಸಂಬಂಧ ಯಾವುದಾಗ್ತದೆ? ಹರ್ಷ ಅಂತ ಹೇಳಿ ಆಗ್ತದೆ. ಅಂದರೆ ತತ್ಸಮ ಆಗ್ತದೆ ಇದು, ಅಂದರೆ ಸಂಸ್ಕೃತ ಪದ ಆಗ್ತದೆ ಹರ್ಷ ಅನ್ನೋದು. ನೆಕ್ಸ್ಟ್ ಸಿರಿ ಅಂತ ಹೇಳಿ ಉಂಟು, ಇದು ಕೂಡ ತದ್ಭವ, ತದ್ಭವ ಪದ ಇದು, ಅಂದರೆ ಮೂಲ ಭಾಷೆಯಿಂದ ಮೂಲ ಶಬ್ದದಿಂದ ಹುಟ್ಟಿರುವಂಥದ್ದು. ಇದು ಸಂಸ್ಕೃತದ ಪದ, ಆದ್ದರಿಂದ ಶ್ರೀ ಅಂತ ಹೇಳಿ ನಾವು ಹೇಳ್ತೀವಿ ಇದನ್ನು. ತತ್ಸಮ ಅಂತ ಹೇಳಿ ಹೇಳುವಂಥದ್ದು, ಶ್ರೀ ಅಂತ ಹೇಳಿ ಶಬ್ದ, ಸಂಪತ್ ಅಂತ ಹೇಳಿ ಇರ್ತದೆ ಸಿರಿ ಅಂದರೆ. ನೆಕ್ಸ್ಟ್ ನಾಲ್ಕನೇದು ಬ್ರಹ್ಮ ಅಂತೇಳಿ ಉಂಟು, ಇದು ತತ್ಸಮ ಅಂದರೆ ಸಂಸ್ಕೃತ ಪದ, ಅದರದ್ದು ಭವ ಏನಾಗ್ತದೆ? ತದ್ಭವ ಏನಾಗ್ತದೆ? ಬೊಮ್ಮ ಅಂಥೇಳಿ ಆಗ್ತದೆ. ಬೊಮ್ಮ ಅಂದರೆ ಬ್ರಹ್ಮನಿಗೆ ಹೇಳುವಂಥದ್ದು ಕನ್ನಡದಲ್ಲಿ, ಅಂದರೆ ಇದನ್ನು ತದ್ಭವ ಅಂತ ನಾವು ಹೇಳ್ತೀವಿ ಕನ್ನಡ ಪದಗಳಿಗೆ. ಹೇಳಿದು ಇನ್ನು ಮರಿಬಾರ್ದು, ಗೊತ್ತಾಯ್ತಲ್ಲ. ನೋಡಿಗ ತತ್ಸಮ ಮಾತ್ರ ತೋರಿಸ್ತೇನೆ. ಶ್ರೀಮಂತ, ಹರ್ಷ, ಆನಂತರ ಶ್ರೀ, ಬ್ರಹ್ಮ, ಇಷ್ಟು ತತ್ಸಮ ಪದಗಳು. ತದ್ಭವ ಅದರಿಂದ ಹುಟ್ಟಿರುವಂಥದ್ದು ಯಾವುದು? ಸಿರಿವಂತ, ಹರುಷ, ಸಿರಿ, ಬೊಮ್ಮ, ಇಷ್ಟು ತದ್ಭವ ಪದಗಳು. ಗೊತ್ತಾಯ್ತಲ್ಲ. ಈಗ ಡೈರೆಕ್ಟ್ ಹೋಗ್ತಾ ಬರ್ತೇನೆ. ಶ್ರೀಮಂತ, ಸಿರಿವಂತ, ಹರುಷ, ಹರ್ಷ, ಸಿರಿ, ಶ್ರೀ, ಬ್ರಹ್ಮ, ಬೊಮ್ಮ. ಗೊತ್ತಾಯ್ತಲ್ಲ. ಈ ರೀತಿಯಾಗಿ ಇದನ್ನು ತತ್ಸಮ ತದ್ಭವಗಳನ್ನು ನೀವು ಹೇಳಬೇಕಾಗಿರುವಂಥದ್ದು. ಈಗ ಇಲ್ಲಿ ಅವರು ಕೊಟ್ಟಿರುವಂಥದ್ದು ಏನೆಂದರೆ, ಅಲ್ಲಿ ಇದರಲ್ಲಿ ಯಕ್ಷ ಪ್ರಶ್ನೆ ಗದ್ಯ ಭಾಗದಲ್ಲಿ ಬಂದಿರುವಂತಹ ತತ್ಸಮ ತದ್ಭವಗಳನ್ನು ಪಟ್ಟಿ ಮಾಡುತ್ತೇವೆ. ಹೇಳ್ತಾ ಇದ್ದಾರೆ ನಿಮಗೆ ಯಾವುದೇ ಒಂದಲ್ಲಿ ಪದಗಳು ಕಂಡ್ರಲ್ಲಿ ಈಗ ಗೊತ್ತಾಯಿತು ತದ್ಭವ ಯಾವುದು, ತತ್ಸಮ ಯಾವುದು ಹೇಳಿ ನಿಮಗೆ ನಾನು ತೋರಿಸಿಕೊಟ್ಟೆ ಅಲ್ವಾ. ಇಲ್ಲಿ ಯಾವುದೇ ಒಂದಂಥ ತತ್ಸಮ ತದ್ಭವಗಳು ಬಂದರೆ ನೀವು ಅದನ್ನು ಸ್ವಲ್ಪ ನೋಡಿಕೊಂಡು ಗಮನ ಹರಿಸಿಕೊಂಡು ನೀವೇ ಅದನ್ನು ಹುಡುಕಿಕೊಂಡು ನೀವು ಅದನ್ನು ನಿಮ್ಮ ಪುಸ್ತಕದಲ್ಲಿ ಮಾಡಿ. ಗೊತ್ತಾಯ್ತು, ನಿಮಗೆ ಚಟುವಟಿಕೆಯಾಗಿ ನಾನು ಹೇಳ್ತಾ ಇದ್ದೇನೆ. ಕೋಪವನ್ನು ಸಹನೆಯಿಂದ ಗೆಲ್ಲಬೇಕು ಅಂತ ಹೇಳಿ ಒಂದು ನೀತಿ ವಾಕ್ಯವನ್ನಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಈ ಒಂದು ನಿಮ್ಮ FA2ಗೆ ಬೇಕಾಗಿರುವಂತಹ ಪೋರ್ಷನ್ ಯಕ್ಷ ಪ್ರಶ್ನೆ ತನಕದ್ದು ಎಲ್ಲವೀಗ ಮುಗೀತು. ಈಗ ನಾನು ಮುಂದಿನ ಒಂದು ಪದ್ಯ ಭಾಗಕ್ಕೆ ಹೋಗ್ತಾ ಇದ್ದೇನೆ. ಪುಟ ಸಂಖ್ಯೆ 30, ಅಲ್ಲಿಗ ಕೃತಿಕಾರರ ಪರಿಚಯ ಕಡೆಗೆ ಬರೋಣ. ನೀವೀಗ ಇದಕ್ಕೆ ಸಂಬಂಧಪಟ್ಟಂಥ FA2ಗೆ ಸಂಬಂಧಪಟ್ಟದ್ದು ಎಲ್ಲವನ್ನು ಕೂಡ ಬರೆದಿದ್ದೀರಿ ನೋಟ್ಸನ್ನು, ಅದನ್ನು ಚೆನ್ನಾಗಿ ಓದಿ ಒಳ್ಳೆ ಫುಲ್ ಮಾರ್ಕ್ ತೆಗಿಲಿಕ್ಕೆ ಪ್ರಯತ್ನ ಪಡಿ. ಈಗ ಕನ್ನಡವ ನುಡಿ ಅನ್ನೋ ಒಂದು ಪದ್ಯ ಭಾಗವನ್ನು ಯಾರು ಬರೆದದ್ದು ಅಂತ ಹೇಳಿ ನಾನು ಮೊದಲು ಕೃತಿಕಾರ ಪರಿಚಯ ಹೇಳ್ತೇನೆ, ಆನಂತರ ಶಬ್ದಗಳ ಅರ್ಥದ ಕಡೆಗೆ ಬರ್ತೇನೆ. ನೋಡೋಣ, ಇದು ಕನ್ನಡವ ನುಡಿ ಅಂತ ಹೇಳಿ ಕನ್ನಡದ ಇದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಗೀತೆಯನ್ನು ಬರೆದವರಾಗಿದ್ದಾರೆ ಇವರು, ಸವಿತಾ ನಾಗಭೂಷಣರವರು. ಅದನ್ನೀಗ ಹೆಡ್ಡಿಂಗ್ ಬರೀತೇನೆ ಏನು ಅಂತ ಹೇಳಿ. ಇದನ್ನೆಲ್ಲ ಬರ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ, ನೋಟ್ಸ್ ಕಳಿಸಿರ್ತೇನೆ ನಾನು, ಅದರಲ್ಲಿ ಇದೆ ಎಲ್ಲವೂ ಕೂಡ. ಆದರೂ ಕೂಡ ಏನು ನಿಮ್ಗೆ ತತ್ಸಮ ತದ್ವೇ ಅಂತ ಹೇಳಬೇಕು ಅಲ್ವಾ, ಅದಕ್ಕೋಸ್ಕರ ಇದನ್ನೆಲ್ಲ ಬರೆದು ನಾನು ತೋರಿಸಿದ್ದೇನೆ. ಅರ್ಥ ಮಾಡ್ಕೊಳ್ಬೇಕು, ಯಾರು ಕನ್ನಡದ ನೆಗ್ಲೆಕ್ಟ್ ಮಾಡಬಾರ್ದು. ಕನ್ನಡ ಕಲಿತರೆ ಮಾತ್ರ ನಿಮಗೆ ಈ ಒಂದು ಇದರಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಚಂದ ಮಾಡಿ ಕನ್ನಡವನ್ನು ಕೂಡ ಕಲೀರಿ, ಗೊತ್ತಿಲ್ಲ ಅಂತೇಳಿ ಮನಸ್ಸಲ್ಲಿ ಇಟ್ಕೊಳ್ಳೋದೇ ಬೇಡ. ಕನ್ನಡವ ನುಡಿ ಪದ್ಯ, ಪದ್ಯದ ಹೆಸರು ಕೇಳುವಾಗಲೇ ಗೊತ್ತಾಗ್ತದೆ ಏನು ಅಂತ ಹೇಳಿ. ಕನ್ನಡವನ್ನು ನಾವು ಆಡಬೇಕು ಅಂತ ಹೇಳಿ ಅರ್ಥ. ಕೃತಿಕಾರರು ಕವಿ ಅಂದರೆ ಕವಯಿತ್ರಿ ಅಂತ ನಾವು ಹೇಳ್ತೇವೆ, ಯಾಕಂದರೆ ಇವರು ಸ್ತ್ರೀಲಿಂಗದಲ್ಲಿ ಅಂದರೆ ಅವಂಥವ್ರಿಗೆ ಕವಯಿತ್ರಿ, ಕವಿ ಪುಲ್ಲಿಂಗದಲ್ಲಿ ಕವಯಿತ್ರಿ ಸ್ತ್ರೀಲಿಂಗದಲ್ಲಿ ಹೇಳುವಂಥದ್ದು. ಅಂದರೆ ಇವರಿಗೆ ನಾವು ಸವಿತಾ ನಾಗಭೂಷಣ ಆಗಿದ್ದು ನಾವು ಇವರಿಗೆ ಕವಯಿತ್ರಿ ಅಂತ ನಾವು ಹೇಳ್ತೇವೆ. ಲೇಖಕಿ ಅಂತ ಹೇಳ್ಬೋದು, ಲೇಖಕಿ ಅಂದರೆ ಗದ್ಯ ಅಂದರೆ ಲೇಖಕಿ ಅಂತ ಹೇಳ್ತೇವೆ. ಇಲ್ಲಿ ಕವನವನ್ನು ಬರೆದಿದ್ರಂತ ನಾವು ಇವರನ್ನ ಏನು ಹೇಳ್ತೇವೆ, ಕವಯಿತ್ರಿ ಅಂತ ಹೇಳ್ತೇವೆ. ಸವಿತಾ ನಾಗಭೂಷಣ ಬರೆದವರು. ಈಗ ಮೊದಲಿಗೆ ಇವರ ಒಂದು ಕೃತಿ ಅಥವಾ ಏನು ಬರೆದಿದ್ದಾರೆ, ಏನು ಯಾವಾಗ ಇದನ್ನು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋ ಸಾಧನೆ ಇದನ್ನೆಲ್ಲವನ್ನು ಕೂಡ ಕೃತಿಕಾರ ಪರಿಚಯದಲ್ಲಿ ನೋಡೋಣ. ಇದು ಕೂಡ ಅಷ್ಟೇ, ನೀವು ಬರೆಯುವಾಗ ಒಂದು ವೇಳೆ ನಿಮಗೆ ಈ ಕವಿ ಪರಿಚಯ ಅಂತೇಳಿ ಬಂದ ಸಂದರ್ಭದಲ್ಲಿ ನೀವು ಅದನ್ನು, ನಾನು ಬಹಳಷ್ಟು ಸಲ ಹೇಳಿದ್ದೇನೆ, ನೀವು ಅದನ್ನು ಪ್ಯಾರಾವೈಸ್ ಅಂದರೆ ಹೇಗುಂಟು ಹಾಗೆ ಅದನ್ನು ಬರೀಬೇಕು. ನೆನ್ಪಿಟ್ಕೊಳ್ಳಿಕ್ಕೆ ಇಸವಿಗಳನ್ನೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಹೈಲೈಟ್ ಮಾಡ್ಕೊಳ್ಳಿ. ಆನಂತರ ಅದನ್ನು ನೀವು ಏನು ಮಾಡಬೇಕು, ಅದನ್ನು ಸೆಂಟೆನ್ಸ್ ಫ್ರೇಮ್ ಮಾಡಿಕೊಂಡು ಉದ್ದಕ್ಕೆ ಬರೀತಾ ಹೋಗುವಂಥದ್ದು. ಅವರು ಏನು ಬರೆದಾರೆ, ಏನು ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಇದೆಲ್ಲವನ್ನು ಕೂಡ ಸೆಂಟೆನ್ಸಲ್ಲಿ ಹೇಳ್ತಾ ಹೋಗೋದು. ನೆನ್ಪಿಟ್ಕೊಳ್ಳಿಕ್ಕೆ ಮಾತ್ರ ಅಂಡರ್ಲೈನ್ ಮಾಡಿಕೊಂಡು ಅದನ್ನು ಇದು ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿಕೊಳ್ಳೋಕ್ಕೋಸ್ಕರ ಒಮ್ಮೆ ಓದ್ತೇನೆ.
1961 ಮೇ 11ರಂದು ಚಿಕ್ಕಮಗಳೂರಿನಲ್ಲಿ ಜನಿಸಿದ ಸವಿತಾ ನಾಗಭೂಷಣ ಅವರು ಈವರೆಗೆ ನಾ ಬರೆಯುತ್ತೇನೆ ಕೇಳು, ಚಂದ್ರನನ್ನು ಕರೀರಿ ಭೂಮಿಗೆ, ಹೊಳೆಮಗಳು, ಜಾತ್ರೆಯಲ್ಲಿ ಶಿವ ಹಾಗೂ ದರ್ಶನ ಎಂಬ ಕವನ ಸಂಕಲನಗಳನ್ನು, ಸ್ತ್ರೀಲೋಕ ಎಂಬ ವಿಶಿಷ್ಟ ಕಾದಂಬರಿಯನ್ನು ಮತ್ತು ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಎಂಬ ಸಂಗ್ರಹವನ್ನು ಪ್ರಕಟಿಸಿರುವರು. ಆಕಾಶ ಮಲ್ಲಿಗೆ, ಕಾಡು ಲಿಲ್ಲಿ ಹೂವುಗಳು ಹಾಗೂ ಹಳ್ಳಿಯ ದಾರಿ ಇವರ ಇನ್ನಿತರ ಕವನ ಸಂಗ್ರಹಗಳು. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಒಳಗೊಂಡಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕನ್ನಡವ ನುಡಿ ಕವನವನ್ನು ಅವರ ದರ್ಶನ ಕವನ ಸಂಕಲನದಿಂದ ಆರಿಸಲಾಗಿದೆ. ಈಗ ಸವಿತಾ ನಾಗಭೂಷಣ ಅವರ ಕೃತಿಕಾರರ ಪರಿಚಯ ನೋಡೋಣ ಅಂತ ಹೇಳಿ, ಈಗ ಕವಯಿತ್ರಿ ಅಂತ ಹೇಳಿ ಬರೆದಿದ್ದೇನೆ. ಯಾರು ಅಂತ ಹೇಳಿ ಅಲ್ವಾ, ಇವರು ಕವಯಿತ್ರಿ. ಈಗ ಅವರು ಜನಿಸಿದ್ದು ಯಾವಾಗ? ಜನನ. ಈಗ ನಾನು ಇದನ್ನು ಜಸ್ಟ್ ಇದನ್ನು ಮಾಡ್ತಾ ಹೋಗ್ತೇನೆ, ನೀವು ಮಾತ್ರ ಪೇಪರಲ್ಲಿ ಆನ್ಸರ್ ಪೇಪರಲ್ಲಿ ಬರೆಯುವಾಗ ಇದು ಇವರು ಅಂತಲ್ಲ ಯಾರದೇ ಆಗಿರ್ಬೋದು ಪ್ಯಾರದಲ್ಲಿ ಸೆಂಟೆನ್ಸಲ್ಲಿ ಬರೆಯುವಂಥದ್ದು. ನಿಮಗೆ ನೆನಪಿಟ್ಕೊಳ್ಳಿಕ್ಕೋಸ್ಕರ ಅಂತ ಹೇಳೋದು, ಕೆಲವೊಂದರಲ್ಲಿ ಮೇ 10 ಅಂತ ಉಂಟು, ಕೆಲವೊಂದು ಮೇ 11. ನಾವು ಇಲ್ಲಿ ಮೇ 11 ಅಂತ ಬರೀತೇನೆ. ಡೇಟ್ 1961 ಕನ್ನಡದ ಅಂಕೆಯಲ್ಲಿ ಬರೀರಿ. ಆನಂತರ ಮೇ ತಿಂಗಳು, ಆನಂತರ 11ರಂದು ಹುಟ್ಟಿದ್ದು. ಜನನ ಒಂದು ಊರಿದೆ, ಊರಲ್ಲಿ ಅವ್ರದ್ದು ಸ್ಥಳ, ಜನ್ಮಸ್ಥಳ. ಚಿಕ್ಕಮಗಳೂರು ನಮ್ಮ ಪಕ್ಕದ ಜಿಲ್ಲೆ ಇದು ಕೂಡ, ಚಿಕ್ಕಮಗಳೂರು. ಆಯ್ತಾ. ಹೀಗೆ ಜನಿಸಿದ ಸವಿತಾ ನಾಗಭೂಷಣ ಇವರು ಈವರೆಗೆ ಅಂದರೆ ಇಲ್ಲಿಯವರೆಗೆ, ಈಗಲೂ ಕೂಡ ಅವರಿದ್ದಾರೆ, ಈವರೆಗೆ ನಾ ಬರೆಯುತ್ತೇನೆ ಕೇಳು, ಚಂದ್ರನನ್ನು ಕರೀರಿ ಭೂಮಿಗೆ, ಹೊಳೆ ಮಗಳು, ಜಾತಿಲಿ ಶಿವ ಹಾಗೂ ದರ್ಶನ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ನೋಡಿ ಹೇಳ್ತಾರೆ ಏನಂತ ಹೇಳಿ, ಅದನ್ನು ಕೃತಿಗಳು ತಗೋಬೇಕದಕ್ಕೆ. ಆನಂತರ ಕೃತಿಗಳನ್ನು ತಗೊಂಡು ನೀವು ಅಟ್ಲೀಸ್ಟ್ ಒಂದು 3-4 ಆದರೂ ಬರೀಲೇಬೇಕು. ಇಂಪಾರ್ಟೆಂಟ್ ಏನು ಅಂತ ಹೇಳಿ ಅದನ್ನು ಬರಿಬೇಕು. ನಾ ಬರೆಯುತ್ತೇನೆ ಕೇಳು, ಆನಂತರ ಚಂದ್ರನನ್ನು ಕರೆಯಿರಿ ಭೂಮಿಗೆ, ಚಂದ್ರನನ್ನು ಕರೆಯಿರಿ ಭೂಮಿಗೆ, ನೆಕ್ಸ್ಟ್ ಹೊಳೆ ಮಗಳು, ಹೊಳೆ ಮಗಳು, ನೆಕ್ಸ್ಟ್ ಜಾತ್ರೆಯಲ್ಲಿ ಶಿವ, ನೆಕ್ಸ್ಟ್ ದರ್ಶನ ಎಂಬ ಇಷ್ಟು ಏನಾಗಿದ್ದು ಕವನ ಸಂಕಲನಗಳು, ಇಷ್ಟು ಏನಾಗಿವೆ ಕವನ ಸಂಕಲನ. ಕವನ ಸಂಕಲನ ಅಂದರೆ ಏನು, ನಿಮ್ಗೆ ಇದರ ಮೊದಲು ನಾನು ಹೇಳಿದ್ದೆ, ಬಹಳಷ್ಟು ಕವನಗಳನ್ನು ಬರೆದಿರ್ತಾರೆ, ಆ ಕವನಗಳನ್ನು ಒಟ್ಟು ಮಾಡಿ ಒಂದು ಪುಸ್ತಕವನ್ನು ಮಾಡುವಂಥದ್ದು. ಅರ್ಥ ಆಯ್ತಾ? ಒಂದೊಂದು ಪುಸ್ತಕದಲ್ಲಿ ಬಹಳಷ್ಟು ಕವನಗಳು ಇರ್ತವೆ, ಇದರಲ್ಲಿ ಬಹಳಷ್ಟು ಕವನಗಳು, ಇದರಲ್ಲಿ ಬಹಳಷ್ಟು ಕವನಗಳು, ಇದರಲ್ಲಿ ಸ್ವಲ್ಪ ಕವನಗಳು, ಇದರಲ್ಲಿ ಹೀಗೆ ಇಂಥದ್ದಕ್ಕೆ ನಾವು ಸಂಕಲನ ಅಂತೇಳಿ ಹೇಳ್ತೇವೆ. ಒಟ್ಟು ಒಟ್ಟು ಮಾಡಿ ಮಾಡ್ತಾ ಹೊಂದಿದ್ದಕ್ಕೆ ಗುಂಪಿಗೆ ನಾವು ಕವನ ಸಂಕಲನ ಅಂತೇಳಿ ಹೇಳುವಂಥದ್ದು. ಇವು ಕವನ ಸಂಕಲನಗಳು. ಆನಂತರ ಕಾದಂಬರಿ ಯಾವುದು ಹೇಳ್ತಾರೆ ಈಗ, ಸ್ತ್ರೀಲೋಕ ಇದೊಂದು ಏನಾಗಿದೆ, 6th ಸ್ತ್ರೀಲೋಕ ಅನ್ನೋದು ಇದು ಕಾದಂಬರಿ ಆಗಿದೆ. ಇದು ಕಾದಂಬರಿ ಅಂದರೆ, ಕಾದಂಬರಿ ಅಂದರೆ ಏನು, ಸ್ವಲ್ಪ ದೀರ್ಘವಾಗಿರುವಂಥ ಗದ್ಯ ಭಾಗಕ್ಕೆ ನಾವು ಕಾದಂಬರಿ ಅಂತ ಹೇಳಿ ಕರಿತೇವೆ. ಇದು ಯಾವುದು, ಸ್ತ್ರೀಲೋಕ ಅನ್ನೋದು ಕಾದಂಬರಿ ಬರೆದಿದ್ದಾರೆ. ಆನಂತರ ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಎಂಬ ಸಂಗ್ರಹವನ್ನು ಪ್ರಕಟಿಸಿರುವರು. ಅಂದರೆ ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂದರೆ ಏನಿದು, ಇದು ಬೇರೆ ಬೇರೆ ಲೇಖನಗಳ ಸಂಗ್ರಹ ಇದು ಕೂಡ. ಯಾವುದೆಲ್ಲ, ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನ, ಇದು ಸ್ವಲ್ಪ ಬೇಕಾದ್ರೆ ಅದು ಮಾಡ್ಕೊಳ್ಳಿ, ಇದರ ಬಿಟ್ಟುಬಿಡಿ. ಹಾಗೆ ಪ್ರಕಟಿಸಿರುವರು. ಆಕಾಶ ಮಲ್ಲಿಗೆ, ಕಾಡು ಲಿಲ್ಲಿ ಹೂವುಗಳು ಹಾಗೂ ಹಳ್ಳಿಯ ದಾರಿ ಇವರ ಇನ್ನಿತರ ಕವನ ಸಂಗ್ರಹಗಳು. ಇನ್ನೂ ಬಹಳಷ್ಟು ಕವನ ಸಂಗ್ರಹಗಳು, ನಾನು ಆಗಲೇ ಹೇಳಿದೆ ಬಹಳಷ್ಟು ಕವನಗಳು ಒಟ್ಟು ಮಾಡಿ ಮಾಡುತ್ತಿದ್ದು. ಯಾವುದು, ಆಕಾಶ ಮಲ್ಲಿಗೆ ಮತ್ತು ಯಾವುದು, ಕಾಡು ಲಿಲ್ಲಿ ಹೂವುಗಳು ಹಾಗೂ ಹಳ್ಳಿಯ ದಾರಿ, ಇವು ಇನ್ನಿತರ ಕವನ ಸಂಗ್ರಹಗಳು ಆಗಿವೆ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಒಳಗೊಂಡಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಈಗ ಪ್ರಶಸ್ತಿ ಅಂತೇಳಿ ನೀವು ಬರೀತೀರಾ, ಪ್ರಶಸ್ತಿ ಅಂತೇಳಿ ಬರೆಯುವಾಗ ಅವರು ಯಾವುದು, ಇದು ನಾನು ಮೊದಲೇ ಹೇಳಿದಾಗೆ ನೀವು ಇದನ್ನು ಸೆಂಟೆನ್ಸಲ್ಲಿ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಈಗ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ನಾನು ಇದನ್ನು ಬರೀತಾ ಇರೋದು. ಪ್ರಶಸ್ತಿ ಯಾವ ಸಿಕ್ಕಿದೆ ಇವರಿಗೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ
ಸಾಹಿತ್ಯ ಅಕಾಡೆಮಿ ಒಂದು ಬಹಳ ಒಂದು ದೊಡ್ಡ ಸಂಸ್ಥೆ ನಮ್ಮ ಅದಕ್ಕೆ ಸಾಹಿತ್ಯ ಕೊಡುವಂತದ್ದು ಒಂದಿದು ಗೌರವವನ್ನು ಕೊಡುವಂತದ್ದು ಸಂಸ್ಥೆ ಇದು ಈ ಒಂದು ಪ್ರಶಸ್ತಿಯನ್ನು ಕೂಡ ಇವರು ಬಹುಮಾನವನ್ನು ಕೂಡ ಪಡೆದುಕೊಂಡಿದ್ದಾರೆ ಒಳಗೊಂಡಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇದು ಇಂಪಾರ್ಟೆಂಟ್ ನೀವು ಸೆಂಟೆನ್ಸ್ ಅಲ್ಲಿ ಬರೆಯಬೇಕು ಆಯ್ತಾ ಈಗ ನಿಮಗೆ ಕೊಟ್ಟಂತ ಈ ಒಂದು ಪದ್ಯ ಉಂಟಲ್ವಾ ಯಾವುದು ಕನ್ನಡವನುಡಿ ಅನ್ನುವ ಪದ್ಯ ಯಾವುದರಿಂದ ತಗೊಳ್ಗೆ ಮಾಡಿದ್ದಾರೆ ದರುಶನ ಅಂತ ಹೇಳಿ ಉಂಟಲ್ಲ ನಾನು ತೋರಿಸಿದಲ್ವಾ ಇದನ್ನು ಇಂಪಾರ್ಟೆಂಟ್ ನೀವು ಹೈಲೈಟ್ ಮಾಡಲೇಬೇಕಾಗ್ತದೆ ಗೊತ್ತಾಯ್ತಾ ದರುಶನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ನಿಮಗೆ ಇಲ್ಲಿ ಕೊಟ್ಟಂತಹ ಒಂದು ಪದ್ಯವನ್ನು ದರುಶನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಆಯ್ತಾ ಈಗ ಪದಗಳ ಅರ್ಥದ ಕಡೆಗೆ ಬರ್ತೇನೆ ನಾನೀಗ ಬರೀತೇನೆ ನೋಡಿ ಅದನ್ನು ಗಮನದಲ್ಲಿ ಹರಿಸಿ ಪದಗಳ ಅರ್ಥವನ್ನು ಕೂಡ ಒಮ್ಮತ ಅಂದರೆ ಒಂದೇ ಅಭಿಪ್ರಾಯ ಅಂತೇಳಿ ಅರ್ಥ ಒಮ್ಮತ ಅಂದರೆ ಒಂದೇ ಅಭಿಪ್ರಾಯ ಕತ್ತಲು ಹರಿಯುವುದು ಅಂದರೆ ಬೆಳಕಾಗುವುದು ಕತ್ತಲು ಹರಿಯುವುದು ಅಂದರೆ ಬೆಳಕಾಗುವುದು ಇಂತಹ ಒಂದು ಸಣ್ಣ ಸಣ್ಣ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಕೂಡ ಬರುವಂಥದ್ದಿರ್ತದೆ ಅದನ್ನು ಕೂಡ ಗಮನಹರಿಸಬೇಕು ಕಳ್ಳು ಬಳ್ಳಿ ರಕ್ತ ಸಂಬಂಧಿಕರು ನಮ್ಮ ರಿಲೇಟಿವ್ಸ್ಗೆ ನಾವು ಹೇಳೋದು ರಕ್ತ ಸಂಬಂಧಿಕರು ನೆಕ್ಸ್ಟ್ ಬಸಿರು ಅಂದರೆ ಗರ್ಭ ನೆಕ್ಸ್ಟ್ ಬಸಿರು ಬೆಳೆಯುವುದು ಅಭಿವೃದ್ಧಿ ಆಗುವುದು ಅಂತ ಹೇಳಿ ಅರ್ಥ ಪ್ರಾಸ್ಪರಿಟಿ ಆಗುವುದು ಅಂತ ಹೇಳಿ ಅರ್ಥ ಅಂದರೆ ಬೇರೆ ಅರ್ಥದಲ್ಲೂ ಕೂಡ ನಾವು ಅದನ್ನು ಉಪಯೋಗ ಮಾಡ್ತೀವಿ ಆಗಲೇ ಹೇಳಿದ ಹಾಗೆ ಅಭಿವೃದ್ಧಿಯಾಗುವುದು ನೆಕ್ಸ್ಟ್ ಬೆಸೆ ಅಂದರೆ ಕೂಡಿಸು ಕೂಡಿಸು ಲಾಸ್ಟ್ ಒನ್ ಹಮ್ಮು ಅಂದರೆ ಗರ್ವ ಅಥವಾ ಅಹಂಕಾರ ಗರ್ವ ಅಥವಾ ಅಹಂಕಾರ ಇದನ್ನೆಲ್ಲ ಸ್ವಲ್ಪ ನೀವು ನೋಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಬೇರೆ ಬೇರೆ ಅರ್ಥ ಇದ್ರು ಕೂಡ ಅದನ್ನು ಕೂಡ ಕಂಡುಕೊಳ್ಬೇಕು ವಿದ್ಯಾರ್ಥಿಗಳೇ ನಿಮಗೆ ಈ ಉಳಿದಂತಹ ಇದನ್ನು ಕವನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಮಾಡ್ತೇನೆ ಧನ್ಯವಾದಗಳು